ಹುಲ್ಕೇಶ್ರೀ ನಗರದ ಮಾಜಿ ಶಾಸಕರಾದಂಥ ಬಿ ಪ್ರಸನ್ನಕುಮಾರ್ ಅವರು ನಿನ್ನೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಇಲ್ಲಿ ಪ್ರಮುಖವಾಗಿ ಕ್ಷೇತ್ರದ ಶಾಸಕರಾದಂತಹ ಅಖಂಡ ಶ್ರೀನಿವಾಸ ಮೂರ್ತಿಯವರ ಅನುಪಸ್ಥಿತಿ ಕಾಣ್ತಾ ಇತ್ತು ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಅಖಂಡ ಅವರು ಇದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ಮನೆ ಕಳ್ಕೊಂಡ್ರಿ ಆಸ್ತಿ ಕಳ್ಕೊಂಡ್ರಿ ಇಷ್ಟೆಲ್ಲ ಕಳ್ಕೊಂಡು ನ್ಯಾಯಕ್ಕಾಗಿ ಒಂದು ಮನವಿಯನ್ನು ಮಾಡ ಕೂಡ ಮಾಡಿಕೊಂಡ್ರಿ ಆದರೆ ಇಲ್ಲಿವರೆಗೂ ನಿಮಗೆ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾವು ನ್ಯಾಯದಲ್ಲಿ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಹಾಗೂ ತಮ್ಮ ಮಾಧ್ಯಮದವರೆಲ್ಲ ನಮ್ಮ ನ್ಯಾಯಕ್ಕಾಗಿ ನ್ಯಾಯ ಕೊಡಿಸಿ ಕೊಡೋಕ್ಕೆ ಓಡಾಟ ಮಾಡಿದ್ರ ತಮಗೂ ಅಭಿನಂದನೆ ತಿಳಿಸ್ತೀನಿ ಯಾಕಂದರೆ ತಾವು ತಮ್ಮ ಮಾಧ್ಯಮದವರು ಎಲ್ಲರೂ ನಮ್ಮ ನಮ್ಮ ಪರವಾಗಿ ಏನು ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಿಂತು ಧ್ವನಿ ಎತ್ತಿದ್ದೀರಾ ತಮಗೆ ಅಭಿನಂದನೆ ಇವತ್ತು ನಮ್ಮ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ದೀರಿ ನಾವು ಖಂಡಿತ ನಮ್ಮ ನ್ಯಾಯ ಸಿಗುತ್ತೆ ಅಂತ ನಮ್ಮ ಇದೆ ಸರ್ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಹಲವಾರು ಬಾರಿ ಮನವಿ ಪತ್ರಗಳನ್ನು ಕೂಡ ಕೊಟ್ಟ್ರಿ ಸಿ ಎಲ್ ಪಿ ನಾಯಕರು ಭೇಟಿಯಾದರು ಸುರ್ಜೇವಳ್ಳ ಭೇಟಿಯಾದ್ರಿ ಹೈಕಮಾಂಡ್ಗೂ ಪತ್ರ ಬರೆದ್ರಿ ಆದರೆ ಇಲ್ಲಿವರೆಗೂ ನ್ಯಾಯ ಅನ್ನೋದು ಸಿಗಲಿಲ್ಲ ಆದರೆ ನಿಮ್ಮನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋಂಥ ಪ್ರಶ್ನೆಗೆ ಸದ್ಯಕ್ಕೆ ಎದ್ದೇಳ್ತಾ ಇರುವಂಥದ್ದು ಸರ್ ನನ್ನನ್ನು ಯಾಕೆ ಸರ್ ಟಾರ್ಗೆಟ್ ಮಾಡೋಕ್ಕಾಗತ್ತೆ ಈಗ ನಮ್ಮ ಮನೆ ಸುಟ್ಟಾಕ್ಬಿಟ್ರು ಪೊಲೀಸ್ ಡಿ ಜೆ ಡಿ ಕೆ ಜಿ ಡಿ ಪೊಲೀಷನ್ ಸುಟ್ಟಾಗ್ಬಿಟ್ರು ಹಾಗೂ ಹಲ್ವಾರು ವಾಹನಗಳು ಸುಟ್ಟಾಗ್ಬಿಟ್ರು ಹಲವಾರು ಮನೆ ಮನೆಗಳು ಸುಟ್ಟಾಗ್ಬಿಟ್ರು ಸುಟ್ಟಾಗ್ದವ್ರ ವಿರುದ್ಧವಾಗಿ ಅವ್ರಿಗೆ ಶಿಸ್ತಿನ ಕ್ರಮ ತೊಗೊಳ್ಬೇಕು ಅಂತ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಅಂಥವ್ನ ಉಚ್ಚಾಟನೆ ಮಾಡಿ ಪಕ್ಷದಿಂದ ಪಕ್ಷಕ್ಕೆ ಅನ್ಯಾಯ ಆಗ ನಷ್ಟ ಆಗುತ್ತೆ ಯಾಕಂದ್ರೆ ನಾನೊಬ್ಬ ಕ್ಷೇತ್ರದ ಶಾಸಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತ ಪಡೆದಂಥವನು ಹಾಗೂ ನಮ್ಮ ಇನ್ನೂರು ಇಪ್ಪತ್ನಾಲ್ಕು ಜನ ಶಾ ಶಾಸಕ ಇದ್ದೀವಿ ರಾಜ್ಯದಲ್ಲಿ ನನಗೆ ಈ ಥರ ಆದರೆ ಇನ್ನು ಬೇರೆಯವರಿಗೆಲ್ಲ ಈ ಥರ ತೊಂದರೆ ಆದರೆ ಏನಾಗುತ್ತೆ ಅಂತೇಳಿ ಇಂಥದ್ದು ಯಾರಿಗೂ ಬರಬಾರ್ದು ಇಂಥ ಪರಿಸ್ಥಿತಿ ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ ಅದರಿಂದ ನಾನು ನಮ್ಮ ಪಕ್ಷದ ನಾಯಕರಲ್ಲಿ ನಾನು ಮನವಿ ಮಾಡೋದು ಇಷ್ಟೇ ತಪ್ಪಿದ್ದಷ್ಟು ಶಿಕ್ಷೆ ಕೊಡಿ ನೀವೇನೋ ತಸ್ತರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇದ್ದೀರಾ ಆದರೆ ಸಂಪತ್ ಕುಮಾರ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ಒಂದು ಒಂದು ಮಾತನ್ನು ಸ್ವತಃ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇರುವಂಥದ್ದು ಮನವಿಯನ್ನು ಕೊಟ್ಟಿದ್ದಾರೆ ಅದರ ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲೋ ಒಂದು ಕಡೆ ಸಂಪತ್ ಕುಮಾರ್ ಅವ್ರನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ನಿಮಗೆ ಧ್ವನಿ ಎತ್ತಿದ್ದಕ್ಕಾಗಿ ನಿಮಗೆ ಒಂದು ಪರ್ಯಾಯ ನಾಯಕತ್ವವನ್ನು ಮತ್ತೆ ಹುಟ್ಟಾಗ್ತಾ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಸರ್ ನೋಡಿ ಪರಿಹಾರ ಪರಿಹಾರ ನಾಯಕರನ್ನ ಉಟ್ ಹುಟ್ಟಾಕ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಸೇರಿರೋದು ಪಕ್ಷದ ಅಧ್ಯಕ್ಷರವರು ಅವ್ರು ಯಾರು ಬೇಕಾದ್ರೂ ತಗೊಬೋದು ಪಕ್ಷಕ್ಕೆ ಯಾರು ಬೇಕಾದ್ರೂ ಬಿಡ್ಬೋದು ಅದು ಅವ್ರಿಗೆ ಸೇರಿರೋದು ಅದು ನಾನೊಬ್ಬ ಕ್ಷೇತ್ರದ ಶಾಸಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತ ಪಡೆದಂಥವನು ರಾಜ್ಯದ ರಾಜ್ಯದ ಜನತೆ ಹಾಗೂ ದೇಶದ ನಮ್ಮ ಕ್ಷೇತ್ರದ ಜನತೆ ದೇವರ ಆಶೀರ್ವಾದ ಇರೋ ಗಂಟ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಕ್ಷೇತ್ರದ ಜನತೆ ಆಶೀರ್ವಾದ ಇರೋ ಗಂಟ ನನ್ನ ಕ್ಷೇತ್ರದ ಶಾ ಕ್ಷೇತ್ರದಲ್ಲಿರೋಂಥವ್ರು ನನ್ನ ರಕ್ಷಣೆ ಮಾಡ್ತಾರೆ ನನ್ನ ಕ್ಷೇತ್ರದ ಜನನೇ ನನ್ನ ರಕ್ಷಣೆ ಹಾಗೂ ನಮಗೆ ಅವರ ಅನುಕೂಲ ನಮಗೆ ಸಹಕರಿಸ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ ಯಾರೇ ತ ಇನ್ನೊಬ್ಬ ನಾಯಕರು ಬರಲಿ ಇನ್ನೊಬ್ಬ ನಾಯಕರು ಬರಲಿ ನಾವು ಯಾರಿಗೂ ಹೆದ್ರಂಥವರಲ್ಲ ನಾವು ಕ್ಷೇತ್ರದಲ್ಲಿ ಇದ್ದೀರಿ ಕ್ಷೇತ್ರದ ಜನತೆಯಲ್ಲಿ ದಿನನಿತ್ಯ ಹೋರಾಟ ಮಾಡ್ಕೊಂಡು ಓಡಾಡೋಂಥ ನಾನು ವ್ಯಕ್ತಿ ನನಗೆ ಕ್ಷೇತ್ರದ ಜನತೆ ಆಶೀರ್ವಾದ ಇದೆ ಹಾಗೂ ನಮ್ಮ ಸಿ ಎಲ್ ಪಿ ನಾಯಕರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಜಮೀರಣ್ಣವರು ಆಶೀರ್ವಾದ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಪರವಾಗಿ ಜಮೀರ್ ಅಹಮದ್ ಅವರು ಕೂಡ ಒಂದು ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡಿಕೊಂಡ್ರು ನಾನು ಸುರೋಜೇವಾಳವ್ರ ಜೊತೆ ಮಾತನಾಡ್ತಾನೆ ಅಂತ ಮೊನ್ನೆ ಕೂಡ ಅವರು ಮಾತನಾಡಿದರು ಆದರೆ ಇಲ್ಲಿವರೆಗೂ ಕೂಡ ಕ್ರಮ ಆಗಿಲ್ಲ ನೀವು ಧ್ವನಿ ಎತ್ತಿದ್ದಾಗ ತಪ್ಪಾಗಿರುವಂಥದ್ದ ಯಾಕಂದರೆ ನೀವು ಧ್ವನಿ ಎತ್ತುತ್ತಾ ಇದ್ರ ಅಂತ ಈಗ ಮಾಜಿ ಶಾಸಕರನ್ನ ಕರ್ಕೊಂಡ್ಬರ್ತಾರೆ ತರುವಂಥದ್ದು ಅದು ನಿಮ್ಮ ಒಪ್ಪಿಗೆ ಇದೆಯಾ ಒಪ್ಪಿಗೆ ಹೇಳದೇ ಕರ್ಕೊಂಬರೋದಾದರೆ ನಿನ್ನೆ ನೀವು ಒಂದು ಕಾರ್ಯಕ್ರಮದಲ್ಲಿ ಹಾಜರಿರಬೇಕಾಗಿತ್ತು ನಿಮಗೆ ಆಹ್ವಾನ ಕೊಟ್ಟಿದ್ರಾ ಹೇಗೆ ಸರ್ ನನಗೆ ಫಸ್ಟ್ ಕೇಳಿದರು ಅವರು ಒಂದು ವರ್ಷ ಹಿಂದೆ ಯಾರು ಬೇಕಾದ್ರು ಬರ್ಬೋದು ಪಕ್ಷದಲ್ಲಿ ನಾವೇನು ಪಕ್ಷಕ್ಕೆ ಏನು ಬೇಡ ಹೇಳಿಲ್ಲ ಆದರೆ ಯಾವಾಗ ಈ ನಮ್ಮ ಮನೆಯವರೆಲ್ಲ ಇವರೆಲ್ಲ ಸುಟ್ಟ ಹಾಕಿದ್ರು ಇವರೆಲ್ಲ ಸೇರ್ಕೊಂಡು ಇವರು ಇವರೆಲ್ಲ ಸೇರಿಕೊಂಡು ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡಿದ್ದಾರೆ ಅವಾಗ ನಮಗೆ ನೋವಾಗಿದೆ ಅವಾಗ ಬೇಡ ಅಂತ ಹೇಳಿದ್ದೆ ಅಧ್ಯಕ್ಷರಿಗೆ ಬಟ್ ಅಧ್ಯಕ್ಷ ಈಗ ನೆನೆ ಸೇರಿಸ್ಕೊಂಡಿದ್ದಾರೆ ನಮ್ಗೆ ಯಾವುದು ಪವಾಮಾನ ಮನವಿ ಪತ್ರ ಏನು ಬಂದಿಲ್ಲ ನೀವು ಬನ್ನಿ ಅಂತಲೂ ನಮ್ಗೆ ಯಾರು ಕರೆದಿಲ್ಲ ಸರ್ ಅಲ್ಲ ಸರ್ ಈಗ ಈಗ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ರ ನಿಮ್ಮ ಮನೆ ಸುಟ್ಟು ಹಾಕುವಂಥ ಒಂದು ಕ ಪಾತ್ರ ಆ ಪ್ರಸನ್ನ ಕುಮಾರ್ ಅವ್ರದ್ದು ಇತ್ತು ಅಂತ ಖಂಡಿತ ತನಿಖೆ ಆಗಬೇಕು ತನಿಖೆ ಆಗ ಇದ್ದಾರೆ ಅಂತ ಇನ್ನೂ ಇನ್ನೂ ಕೆಲವರು ತನಿಖೆ ಆಗಬೇಕು ಈ ತನಿಖೆಯಲ್ಲಿ ಇನ್ನೂ ಹಲವರು ಇದ್ದಾರೆ ನೋಡೋಣ ಇನ್ನ ತನಿಖೆ ಏನು ಮಾಡ್ತಾರೆ ನೋಡೋಣ ಸರ್ ಅಂದರೆ ಸಂಪತ್ ರಾಜ್ ಅವರ ಮಾತು ಕೇಳಿಕೊಂಡು ಈಗ ಪ್ರಸನ್ನ ಕುಮಾರ್ ಅವ್ರನ್ನ ಸೇರ್ಪಡೆ ಮಾಡ್ಕೊಂಡಿರುವಂಥದ್ದು ಅಂತ ಅದು ಅಧ್ಯಕ್ಷನ ಕೇಳಿದೆ ಒಳ್ಳೇದು ಯಾಕಂದರೆ ಅವರು ಅವ್ರ ತಾನೇ ಅವರು ಪಕ್ಷಕ್ಕೆ ಅಧ್ಯಕ್ಷ ಅವ್ರಿಗೆ ಯಾರ ತಗೊಂತಾರೋ ಅದು ಅವ್ರನ್ನೇ ಕೇಳೋದು ಒಳ್ಳೇದು ಅನಿಸ್ತದೆ ಸರ್ ತವರು ಅಲ್ಲ ಯಾಕಂದರೆ ನಿಮಗೆ ಸಂಪತ್ ರಾಜ್ಕುಮಾರ್ ಸಂಪತ್ ರಾಜ್ ಅವ್ರನ್ನ ಒಂದು ರಕ್ಷಣೆ ಮಾಡ್ತಾ ಇದ್ದಾರೆ ಸಂಪತ್ ರಾಜ್ ಅವರ ಮಾತಿನಂತೆ ಈಗ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಒಂದು ಪಾತ್ರ ಇದೆ ಅಂತ ನೀವೊಂದು ಆರೋಪ ಮಾಡ್ತಾ ಇದ್ದೀರಾ ಹಾಗಾದರೆ ತನಿಖೆ ಒಪ್ಪಿಸ್ತು ಒಂದು 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 ತನಿಖೆಗೆ ಒಂದು ಆಗ್ರಹ ಮಾಡ್ತೀರಾ ಅಂತ ಸರ್ ತನಿಖೆ ಆಗಲಿ ತನಿಖೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ತನಿಖೆಯಲ್ಲಿ ಯಾರ್ಯಾರು ಪಾತ್ರ ಇದೆ ಯಾರ್ಯಾರು ಬಿ ಯಾರ್ಯಾರು ಇದ್ದಾರೆ ಇದರಲ್ಲಿ ಅಂತ ಅವರು ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್ ಅಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್ ಇಲ್ಲಿವರೆಗೂ ಪಕ್ಷದಲ್ಲಂತೂ ನ್ಯಾಯ ಸಿಕ್ಕಿಲ್ಲ ಕಾನೂನು ಅಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಪಕ್ಷದ ನಿಟ್ಟಿನಲ್ಲಿ ಯಾವ ನಿಮಗೆ ಪಕ್ಷದ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿರುತ್ತೆ ನಿಮ್ಮ ಹೋರಾಟ ಮುಂದೆ ಯಾವ ಥರ ಮನೆ ಮನವಿಗಳನ್ನು ಮಾಡ್ಕೊತೀರಾ ಈಗಾಗಲೇ ಸಿ ಎಲ್ ಪಿರ ಲೀಡ್ರೂ ಮನವಿ ಮಾಡ್ಕೊಂಡಿದ್ದೀರಾ ಪಕ್ಷದ ಪಕ್ಷದ ಉಸ್ತುವಾರಿ ಇರೋರು ಮನವಿ ಮಾಡ್ಕೊಂಡಿದ್ದೀರಾ ಆದರೆ ಹೈಕಮಾಂಡ್ ಏನಾದರೂ ಭೇಟಿ ಮಾಡ್ತೀರಾ ಏನು ಸರ್ ನಮ್ಮ ಹೈಕಮಾಂಡ್ ನಾವು ನಮ್ಮ ಎ ಸಿ ಸಿ ಅಧ್ಯಕ್ಷದ ಸೋನಿಯಾ ಅವ್ರನ್ನ ಮೇಡಮ್ ಅವ್ರನ್ನ ಹಾಗೂ ನಮ್ಮ ರಾಹುಲ್ಜಿ ಮೇಡಮ್ ಅವ್ರನ್ನ ರಾಹುಲ್ ಗಾಂಧೀಜಿಯವ್ರನ್ನ ಭೇಟಿಯಾಗೋಂಥ ಭೇಟಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಯಾಕಂದರೆ ನಾವು ಏಳು ಜನ ಶಾಸಕರು ಬಂದಿರೋದು ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ನಮಗೆ ರಕ್ಷಣೆ ಕೊಡಬೇಕು ಬ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ನಮ್ಮ ಅಧ್ಯಕ್ಷರಾದಂಥ ಎ ಸಿ ಸಿ ಅಧ್ಯಕ್ಷದ ಸೋನಿಯಾ ಗಾಂಧೀಜಿ ಮೇಡಮ್ ಅವ್ರನ್ನ ಹಾಗೂ ರಾಹುಲ್ ಗಾಂಧಿಯವ್ರನ್ನ ಮಾ ಭೇಟಿ ಮಾಡಿ ಅವ್ರನ್ನ ಹತ್ರ ರಕ್ಷಣೆ ಕೇಳಿ ನಮ್ಗೆ ರಕ್ಷಣೆ ಕೊಡಿ ಈ ಥರ ನಮ್ಗೆ ಅನ್ಯಾಯ ಆಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಮತ ಪಡೆದಂಥ ನನ್ನ ಮತಕ್ಷೇತ್ರ ಅಲ್ಲೇ ನನಗೆ ಈ ಥರ ತೊಂದರೆ ಇದ್ದಾರೆ ಅದನ್ನು ತಾವು ಯಾರು ಅಂತ ಶಿಕ್ಷೆ ಕೊಡಬೇಕಂತ ನಾನು ಅವ್ರಲ್ಲಿ ಮನವಿ ಮಾಡ್ಕೊತೀನಿ ಸರ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದರೂ ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪುವಂಥ ಸಂದರ್ಭ ಬಂದರೆ ಏನು ಪರ್ಯಾಯವಾಗಿ ಒಂದು ಬೇರೆ ಪಕ್ಷದ ಹತ್ರ ಹೋಗ್ತೀರಾ ಅಥವಾ ಕಾಂಗ್ರೆಸ್ನಲ್ಲೇ ಮತ್ತೆ ಹೋರಾಟ ಮಾಡಿ ಒಂದು ಟಿಕೆಟನ್ನು ಪಡೆದುಕೊಡ್ತೀರಾ ಹೇಗಿರುತ್ತೆ ನಿಮ್ಮ ಹೋರಾಟ ಸರ್ ನಾನೊಬ್ಬ ನನ್ನ ತಂದೆ ನಲವತ್ತು ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆದಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಂಥವ್ರು ನಾವು ಕಾಂಗ್ರೆಸ್ ಅವರು ನಮ್ಮ ಖಂಡಿತ ಕಾಂಗ್ರೆಸ್ ಪಾರ್ಟಿನಲ್ಲಿ ಟಿಕೆಟ್ ಸಿಗುತ್ತೆ ನಾವು ಟಿಕೆಟ್ ಮತ್ತೆ ಶಾಸಕನಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಿಂದ ಬರ್ತೀನಿ ಸರ್ ನಮ್ಮ ಅಪ್ಲಿಕೇಶನ್ ವಿಧಾನಸಭಾ ಕ್ಷೇತ್ರದಿಂದ ಇದಿಷ್ಟು ಪುಲಿಕೇಶ್ ನಗರದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಅವರ ಮಾತು ನನ್ನ ಮನೆ ಸುಟ್ಟು ಹಾಕಿರುವಂಥ ಆರೋಪಿಗಳನ್ನೇ ನಮ್ಮ ಸ್ವಪಕ್ಷಕ್ಕೆ ಸೇರ್ಪಡೆಗೊಳ್ಳುವುದಾಗಿದೆ ನಾನು ಇದರ ಬಗ್ಗೆ ಹೋರಾಟ ಮಾಡ್ತೇನೆ ಹೈಕಮಾಂಡ್ ಮಟ್ಟದಲ್ಲಿ ಮಾತನ್ನ ನಾನು ಗಮನ ಸಲ್ಲಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಬಸವರಾಜ್ ಚರಂತಿಮಾರ್ ಪವರ್ ಟಿ ವಿ ಬೆಂಗಳೂರು